वेलकम बैक वीकेंड प्रवासी ताणगळ बळि जनर दंडु जास्ति आगता इदे वीकेंड अनलॉक प्रवासिगरु गुंपु गुंपागि बर्ता इद्दारे लग्गे इट्टिद्दारे प्रवासी ताणगळिगे राज्यद एल्ला प्रवासी ताणगळल्ली मैसूरु भागक्के होगोदाद्रे चामुंडि बेट्ट आगिरबहुदु ज़ू आगिरबहुदु मैसूरु अरमने आगिरबहुदु ई कडे ई रीतियागि होद्रे जन अल्लि चिक्कमगळूरु भागदल्लि ಮುಳ್ಳಯ್ಯನಗಿರಿ ಆಗಿರಬಹುದು ಸುತ್ತಮುತ್ತ ಇರುವಂತಹ ಸಿತಾಳಯ್ಯನಗಿರಿ ಈ ರೀತಿಯ ಭಾಗಕ್ಕೆ ಜನ ಲಗ್ಗೆ ಇಡ್ತಾ ಇದ್ದಾರೆ ಉಳಿದಂತಹ ಕಡೆ ಕೂಡ ಹಂಪಿಯಲ್ಲೂ ಪ್ರವಾಸಿಗರ ದಂಡು ಜಾಸ್ತಿ ಆಗಿದೆ ವೀಕೆಂಡ್ ಆಗಿರೋದ್ರಿಂದ ಕುಟುಂಬ ಸಮೇತ ಜೊತೆಗೆ ಫ್ರೆಂಡ್ ಸಮೇತ ಪ್ರವಾಸಕ್ಕೆ ಹೋಗುವವರ ಸಂಖ್ಯೆ ಜಾಸ್ತಿ ಇದೆ ಸರ್ಕಾರ ಹಂತ ಹಂತವಾಗಿ ಅನ್ಲಾಕ್ ಪ್ರಕ್ರಿಯೆಯನ್ನು ಆರಂಭ ಮಾಡಿತು ಈಗ ಸಂಪೂರ್ಣವಾಗಿ ಅನ್ಲಾಕ್ ಪ್ರಕ್ರಿಯೆ ಆರಂಭವಾಗಿರುವಂತದ್ದು ಸದ್ಯ ನಾವಿರೋದು ವಿಜಯನಗರ ಜಿಲ್ಲೆಯ ಹಂಪಿಯ ವಿಶ್ವವಿಖ್ಯಾತ ವಿರೂಪಾಕ್ಷೇಶ್ವರ ದೇವಾಲಯದ ಮುಂಭಾಗದಲ್ಲಿ ಇದ್ದೀವಿ ಇಲ್ಲೂ ಕೂಡ ಸಾವಿರಾರು ಜನರು ಭಕ್ತಾದಿಗಳು ಮತ್ತೆ ಪ್ರವಾಸಿಗರು ಹಂಪಿಗೆ ಹರಿದು ಬರ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರು ಸರತಿ ಸಾಲಿನಲ್ಲಿ ನಿಂತುಕೊಂಡು ಹಂಪಿಯ ವಿರೂಪಾಕ್ಷೇಶ್ವರ ದೇವಾಲಯದ ದರ್ಶನವನ್ನ ಪಡೀತಾ ಇದ್ದಾರೆ ಬಹುತೇಕ ಜನರು ಎಲ್ಲೋ ಒಂದು ಕಡೆಗೆ 2 ತಿಂಗಳ ಕಾಲ ಮನೆಯಲ್ಲಿದ್ದು ಮನೆಯಿಂದ ಹೊರಬಂದಿದ್ದಾರೆ ಈಗ ಹೀಗಾಗಿ ಬಹುತೇಕ ಜನರು ಯಾರು ಕೂಡ ಸಾಮಾಜಿಕ ಅಂತರ ಆಗಿರಬಹುದು ಮಾಸ್ಕ್ ಗಳನ್ನು ಹಾಕೊಳ್ಳೋದಾಗಿರಬಹುದು ಯಾರು ಕೂಡ ಮಾಡ್ತಾ ಇಲ್ಲ ಇನ್ನು ಕರೋನಾ ಮೂರನೇ ಅಲೆಯ ಆತಂಕ ಬಹುದೊಡ್ಡ ಮಟ್ಟದಲ್ಲಿ ಎಲ್ಲರನ್ನು ಕಾಡ್ತಾ ಇದೆ ಹೀಗಿದ್ರೂ ಕೂಡ ಜನರು ಮಾತ್ರ ನಿರ್ಲಕ್ಷ್ಯ ಅದೇ ರೀತಿಯಾಗಿ ಮುಂದುವರಿತಾ ಇರುವಂತದ್ದು ಬಹುತೇಕರು ತಮ್ಮ ತಮ್ಮ ಮಕ್ಕಳನ್ನು ಕರೆದುಕೊಂಡು ಪ್ರವಾಸಕ್ಕೆ ಬಂದಿರುವಂತದ್ದು ಹೊಸಪೇಟೆಯ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಏನಂತಂದ್ರೆ ಪ್ರವಾಸಿಗರು ಬರುತ್ತಿರುವಂತದ್ದು ಹಂಪಿಯ ಆಡಳಿತವೂ ಕೂಡ ಎಲ್ಲೋ ಒಂದು ಕಡೆಗೆ ಪುರಾತತ್ವ ಇಲಾಖೆ ಆಗಿರಬಹುದು ಮತ್ತೆ ಮುಜರಾಯಿ ಇಲಾಖೆ ಆಗಿರಬಹುದು ಇದು ಕೂಡ ಎಲ್ಲೋ ಒಂದು ಕಡೆಗೆ ನಿರ್ಲಕ್ಷ್ಯ ತೋರಿದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಬಹುತೇಕರು ಮಾಸ್ಕ್ ಗಳನ್ನು ಹಾಕೊಳ್ಳದೆ ದೇವಸ್ಥಾನದ ಒಳಗಡೆ ಎಂಟ್ರಿಯನ್ನು ಕೊಳ್ತಾ ಇರುವಂತದ್ದು ಅದು ಕೂಡ ಸಾಮಾಜಿಕ ಅಂತರದ ಅರಿವೇ ಇಲ್ಲದ ರೀತಿಯಲ್ಲಿ ದೇವಸ್ಥಾನಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಹೀಗಿದ್ರೂ ಕೂಡ ಯಾರು ಕೂಡ ಅವರನ್ನ ಪ್ರಶ್ನೆ ಮಾಡೋದಕ್ಕೂ ಹೋಗ್ತಾ ಇಲ್ಲ ಸರ್ಕಾರ ಮಾಡಿರುವಂತಹ ರೂಲ್ಸ್ಗಳು ಕೇವಲ ರೂಲ್ಸ್ಗಳಾಗೆ ಉಳಿದಿರುವಂಥದ್ದು ಬಹುತೇಕರು ತಮ್ಮ ತಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ದೇವಸ್ಥಾನದಲ್ಲಿ 5 ವರ್ಷದ ಒಳಗಿನ ಮಕ್ಕಳಿಗೆ ಪ್ರವೇಶಾತಿ ನಿರ್ಬಂಧವನ್ನು ಸರ್ಕಾರ ಹೇರಿದೆ ಹೀಗಿದ್ರೂ ಕೂಡ ಬಹುತೇಕ ಜನರು ತಮ್ಮ ಮಕ್ಕಳನ್ನು ಕರೆದುಕೊಂಡು ದೇವಸ್ಥಾನ ಆಗಿರ್ಬೋದು ಟೂರಿಸ್ಟ್ ಪ್ಲೇಸ್ಗಳಿಗೆ ಬರುತ್ತಿರುವಂಥದ್ದು ಇದು ಹಂಪಿಯ ಒಂದು ಭಾಗದ ಚಿತ್ರಣ ಅಂದರೆ ದೇವಸ್ಥಾನದ ಮುಂಭಾಗದಲ್ಲಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಈ ರೀತಿಯಾದಂತಹ ಚಿತ್ರಣ ಇರುವಂಥದ್ದು ಬಹುತೇಕರು ಯಾರು ಕೂಡ ಕೊರೋನಾ ರೂಲ್ಸ್ಗಳೇನಿದೆ ಅದು ಯಾವುದನ್ನು ಕೂಡ ಪಾಲನೆಯನ್ನು ಮಾಡ್ತಾ ಇಲ್ಲ ಕಾರಣ ಎಲ್ಲೋ ಒಂದು ಕಡೆಗೆ ಜನರು ಎರಡನೇ ಅಲೆಯ ಮುಕ್ತಾಯವಾಗಿದೆ ಇನ್ನು ಬಹುತೇಕರು ವ್ಯಾಕ್ಸಿನ್ಗಳನ್ನು ಹಾಕಿಸ್ಕೊಂಡಿದ್ದಾರೆ ಹೀಗಾಗಿ ನಮ್ಗೆ ಯಾರಿಗೂ ಕೊರೋನಾ ಸೋಂಕು ಬರೋದಿಲ್ವೋ ಎನ್ನುವಂಥ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಆದರೆ ಮೂರನೇ ಅಲೆಯ ಆತಂಕ ಈಗಾಗಲೇ ಎಲ್ರಿಗೂ ಕಾಡ್ತಾ ಇರುವಂಥದ್ದು ಹೀಗಿದ್ರೂ ಕೂಡ ಜನರ ನಿರ್ಲಕ್ಷ್ಯ ಯಥಾರೀತಿಯಾಗಿ ಮುಂದುವರಿತಾ ಇರುವಂಥದ್ದು ಬಳ್ಳಾರಿಯಿಂದ ಕ್ಯಾಮರಾಮನ್ ಲುಕ್ಮನ್ ಜೊತೆ ನವೀನ್ ಪರದೇಸಿ ಪಬ್ಲಿಕ್ ಟಿವಿ ಕೊರೋನಾ ಆತಂಕದ ಹಿನ್ನೆಲೆ ಕಳೆದ 2-3 ತಿಂಗಳಿನಿಂದ ಕಾಫಿನಾಡಿನ ಪ್ರವಾಸಿ ತಾಣಗಳು ಸಂಪೂರ್ಣವಾಗಿ ಬಂದ್ ಆಗಿದ್ವು ಪ್ರವಾಸಿಗರು ಜಿಲ್ಲೆಯ ಪ್ರವಾಸಿ ತಾಣಗಳು ಓಪನ್ ಆಗೋದನ್ನೇ ಜಾತಕ ಪಕ್ಷಿಗಳಂತೆ ಕಾಯ್ತಿದ್ದ ಎಂಬಂತ ಅನುಮಾನ ವ್ಯಕ್ತವಾಗಿರುವಂಥದ್ದು ಯಾಕೆಂದ್ರೆ ಇವತ್ತು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿ ಆ ಪ್ರಮಾಣದಲ್ಲಿ ಆ ಪ್ರವಾಸಿಗರು ಬಂದಿರುವಂಥದ್ದು ನಾನೀಗ ಮುಳ್ಳಯ್ಯನಗಿರಿ ಭಾಗದಲ್ಲೇ ಇದ್ದೀನಿ ನೋಡ್ಬೋದು ಇದು ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ ಪ್ರದೇಶ ಅಂದ್ರೆ ಕರ್ನಾಟಕದ ಅತ್ಯಂತ ಎತ್ತರದ ಪ್ರದೇಶ ಈಗ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಈ ಭಾಗದಲ್ಲಿ ಹೆಚ್ಚಾಗಿ ಮಳೆ ಸುರಿಯೋದ್ರಿಂದ ಇಲ್ಲಿನ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಆಗಿರುತ್ತೆ ಯಾಕೆಂತಂದ್ರೆ ದಟ್ಟವಾಗಿ ಬೀಸ್ತಿರುವಂತಹ ಗಾಳಿ ಆ ಗಾಳಿ ಕೂಡ ಇಲ್ಲಿ ಜನಸಾಮಾನ್ಯರು ಏನು ಪ್ರವಾಸಿಗರು ಬಂದಂತವ್ರನ್ನ ಹೊತ್ಕೊಂಡು ಹೋಗುತ್ತೇನೋ ಅನ್ನೋಂಥ ಒಂದು ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿರುವಂಥದ್ದು ಮತ್ತೆ ಹಸಿರು ಕೂಡ ಅಷ್ಟೇ ಮೈಯೊದ್ದು ಮಲಗಿರುವಂಥದ್ದು ಈ ಕಣ್ಣು ಆಯಿಸಲೆಲ್ಲ ಇಡೀ ಸುತ್ತಮುತ್ತಲಿನ ಬೆಟ್ಟ ಗುಡ್ಡಗಳು ಕೂಡ ಸಂಪೂರ್ಣವಾಗಿ ಹಸಿರಾಗಿರೋದ್ರಿಂದ ಪ್ರವಾಸಿಗರನ್ನ ಯಥೇಚ್ಛವಾಗಿ ಈ ಭಾಗಕ್ಕೆ ಸೆಳೆಯುವಂಥದ್ದು ಆದರೆ ಈಗ ಕೊರೋನಾ ಹಿನ್ನೆಲೆಯಲ್ಲಿ ಕಳೆದ 2-3 ತಿಂಗಳಿಂದ ಈ ಭಾಗ ಸಂಪೂರ್ಣವಾಗಿ ಬಂದ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈಗ ಕಳೆದೊಂದು ವಾರದಿಂದ ಜಿಲ್ಲೆ ಅನ್ಲಾಕ್ ಆಗಿರೋದ್ರಿಂದ ಪ್ರತಿನಿತ್ಯ ಅಂತಂದ್ರೆ ವೀಕೆಂಡ್ಗಳಲ್ಲಿ ಬರ್ತಿದ್ದಂಥ ಪ್ರವಾಸಿಗರು ಇತ್ತೀಚಿನ ದಿನಗಳಲ್ಲಿ ವೀಕ್ ಡೇಸ್ಗಳಲ್ಲೂ ಕೂಡ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಆ ಮುಳ್ಳಯ್ಯನಗಿರಿ ಭಾಗಕ್ಕೆ ಬರ್ತಾ ಇರುವಂಥದ್ದು ಅಂತಂದ್ರೆ ಬಂದಂಥ ಪ್ರವಾಸಿಗರು ಕೂಡ ಈಗಾಗಲೇ ಸರ್ಕಾರದ ನಿಯಮವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ ಒಂದ್ ಕಡೆ ಮುಖಕ್ಕೆ ಮಾಸ್ಕ್ ಇಲ್ಲ ಸಾಮಾಜಿಕ ಅಂತರ ಇಲ್ಲ ಮತ್ತೆ ಬೇಕಾಬಿಟ್ಟಿ ವರ್ತನೆ ಮಾಡ್ತಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಬಂದಂಥ ಪ್ರವಾಸಿಗರಿಗೆ ಚೆಕ್ಪೋಸ್ಟಲ್ಲಿ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು ಪ್ರತಿಯೊಬ್ಬರು ಕೂಡ ಮಾಸ್ಕ್ ಧರಿಸಬೇಕು ಸಾಮಾಜಿಕ ಅಂತರ ಕಾಪಾಡ್ಕೊಳ್ಬೇಕು ಅಂತ ಆದರೆ ಇಲ್ಲಿಗೆ ಬಂದಂಥ ಪ್ರವಾಸಿಗರು ಸರ್ಕಾರದ ನಿಯಮವನ್ನು ಸಂಪೂರ್ಣವಾಗಿ ಗಾಳಿಗೆ ತೋರಿರುವಂಥದ್ದು ಅಷ್ಟೇ ಅಲ್ಲದೆ ಈಗ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಅಂತಂದರೆ ನಿನ್ನೆ ಕೂಡ ಅಂದರೆ ಏನು ಶನಿವಾರ ಕೂಡ ಸುಮಾರು 8,000 ಪ್ರವಾಸಿಗರು ಈ ಭಾಗಕ್ಕೆ ಭೇಟಿ ನೀಡಿದ್ದಂಥದ್ದು ಬಂದಂಥ ಪ್ರವಾಸಿಗರು ಈ ಒಂದು ಕೊರೋನಾದ ಸಂಪೂರ್ಣವಾಗಿ ಗುಣಮುಖ ಆಗದಲ್ಲೇ ಇದ್ದರೂ ಕೂಡ ಈಗಾಗಲೇ ಮೂರನೇ ಅಲೆ ಬರುತ್ತೆ ಅಂತ ಹೇಳ್ತಾ ಇದ್ರು ಕೂಡ ಈಗ ಬಂದಂಥ ಪ್ರವಾಸಿಗರಿಂದ ಇಲ್ಲಿನ ಸಂಪೂರ್ಣವಾಗಿ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಈಗಾಗಲೇ
ಸ್ಥಳೀಯರು ಕೂಡ ಈಗಾಗಲೇ ಸರ್ಕಾರ ಇಲ್ಲಿಗೆ ಪೊಲೀಸ್ ತೋರು ಮತ್ತೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಅಂತ ಈಗಾಗಲೇ ಆದೇಶ ಕೂಡ ಮಾಡಿರುವಂತದ್ದು. ಕ್ಯಾಮೆರಾಮನ್ ಪುನೀತ್ ಜೊತೆ ನಾರಾಯಣಗೌಡ ಪಬ್ಲಿಕ್ ಟಿವಿ ಚಿಕ್ಕಮಗಳೂರು. ಇವತ್ತು ಭಾನುವಾರ ಸಾಮಾನ್ಯವಾಗಿ ಪ್ಯಾಲೇಸ್ ಗೆ ಭಾನುವಾರದತ್ತು ಹೆಚ್ಚು ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಬರ್ತಾರೆ. ಆದರೆ ಕೋವಿಡ್ ನ ಹಿನ್ನೆಲೆಯಲ್ಲಿ ಈಗ ಸೋಮವಾರದಿಂದ ಪ್ರವಾಸಿಗರಿಗೆ ಅರಮನೆ ಮುಕ್ತವಾಗಿದೆ. ಇವತ್ತಿನ ಪ್ರವಾಸಿಗರ ಸಂಖ್ಯೆ ನೋಡ್ತಾ ಇದ್ರೆ ಅದು ಬಹಳ ಕಡಿಮೆ ಇದೆ. ಆದರೆ ಕಳೆದ ಸೋಮವಾರ ಆರಂಭವಾದಂತ ಪ್ರವಾಸಿಗರಿಗೆ ಅರಮನೆಯ ವೀಕ್ಷಣೆಗೆ ಅವಕಾಶವನ್ನು ನೀಡಲಾಗಿತ್ತು. ಅವತ್ತಿನಿಂದ ಇವತ್ತಿನ ಲೆಕ್ಕವನ್ನು ಗಮನಿಸ್ತಾ ಇದ್ರೆ ಪ್ರವಾಸಿಗರ ಸಂಖ್ಯೆಯಲ್ಲಿ ಕೊಂಚ ಏರಿಕೆ ಕಾಣ್ತಾ ಇರುವಂತದ್ದು ಸಮಾಧಾನ ತರ್ತಾ ಇದೆ. ಸಾಮಾನ್ಯವಾಗಿ ಭಾನುವಾರಗಳೆಂದು ಅತಿ ಹೆಚ್ಚಿನ ಪ್ರವಾಸಿಗರು ಮೈಸೂರಿನ ಅರಮನೆಯ ವೀಕ್ಷಣೆಗೆ ಬರ್ತಾ ಇದ್ರು. ಆದರೆ ಇವತ್ತಿನ ಈ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಕೋವಿಡ್ನ ಎರಡನೇ ಅಲೆಯ ನಂತರದಲ್ಲಿ ಅರಮನೆ ಪ್ರವಾಸಿಗರಿಗೆ ವೀಕ್ಷಣೆಗೆ ಮುಕ್ತವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ವಾರದ ಲೆಕ್ಕವನ್ನು ನೋಡ್ತಾ ಇದ್ರೆ ಇವತ್ತಿನ ಸಂಖ್ಯೆ ಕೊಂಚ ಮಟ್ಟಿಗೆ ಸಮಾಧಾನವನ್ನು ತರ್ತಾ ಇದೆ. ಪ್ರವಾಸಿಗರ ದೃಷ್ಟಿಯಿಂದ, ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ಕ್ರಮಗಳನ್ನು ಕೂಡ ವಹಿಸಲಾಗಿದೆ. ಸ್ಯಾನಿಟೈಸರ್ ಇರ್ಬೋದು, ಥರ್ಮಲ್ ಸ್ಕ್ಯಾನ್ ಇರ್ಬೋದು, ಜೊತೆಗೆ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ ಅರಮನೆಯ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ತಾವೀಗ ಗಮನಿಸ್ತಾ ಇದ್ದೀರಿ ಮೈಸೂರಿನ ಅರಮನೆಯ ವರ ಆವರಣದಲ್ಲಿರುವಂತಹ ದೃಶ್ಯಾವಳಿಗಳು. ಸಾಮಾನ್ಯವಾಗಿ ಭಾನುವಾರದ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಬರ್ತಾ ಇದ್ರು. ಇವತ್ತಿನ ಸಂಖ್ಯೆ ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಆದರೆ ಸಮಾಧಾನದ ಅಂಶ ಏನಂದರೆ, ಕಳೆದ 5 ದಿನಗಳಿಗೆ ಹೋಲಿಕೆ ಮಾಡಿದರೆ ಸೋಮವಾರದಿಂದ ಆರಂಭವಾಗಿತ್ತು ಪ್ರವಾಸಿಗರ ವೀಕ್ಷಣೆಗೆ ಅರಮನೆಗೆ ಅವಕಾಶವನ್ನು ಕೊಡಲಾಗಿತ್ತು. ಅವತ್ತಿನಿಂದ ಇವತ್ತಿನ ಲೆಕ್ಕವನ್ನು ಗಮನಿಸ್ತಾ ಇದ್ರೆ ಈ ಸಂಖ್ಯೆ ಸಮಾಧಾನವನ್ನು ತರ್ತಾ ಇದೆ. ಬಹುತೇಕ ಇವತ್ತು ಒಂದೂವರೆ ಸಾವಿರ ಜನ ಅರಮನೆಯನ್ನು ವೀಕ್ಷಣೆ ಮಾಡ್ತಾರೆ. ಕಳೆದ ಸೋಮವಾರ ಆರಂಭದ ದಿನದಲ್ಲಿ ಆ ಸಂಖ್ಯೆ ಬಹಳ ಅಂದರೆ ಬಹಳ ಕಡಿಮೆ ಇತ್ತು. 3 ಅಂಕಿಯನ್ನು ದಾಟುವಂತಹ ಲಕ್ಷಣಗಳು ಕೂಡ ಇರಲಿಲ್ಲ. ಆದರೆ ಇವತ್ತಿನ ಈ ಸಂಖ್ಯೆಯನ್ನು ಬೆಳಿಗ್ಗೆ ಗಮನಿಸ್ತಾ ಇದ್ದರೆ ಇವತ್ತು ಬಹುತೇಕ ಈ ಸಂಖ್ಯೆ 1.5-2 ಸಾವಿರವನ್ನು ಕೂಡ ಮುಟ್ಬೋದು. ಅಷ್ಟರ ಮಟ್ಟಿಗೆ ಮೈಸೂರಿನಲ್ಲಿ ಪ್ರವಾಸೋದ್ಯಮ ನಿಧಾನವಾಗಿ ಚೇತರಿಕೆಯನ್ನು ಕಾಣ್ತಾ ಇದೆ. ಯಾವಾಗ ಅರಮನೆ ಮತ್ತು ಝೂ ಮುಂತಾದ ಪ್ರದೇಶಗಳಿಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಬರುತ್ತೋ ಅದು ಲಕ್ಷಣ ಮೈಸೂರಿನಲ್ಲಿ ಪ್ರವಾಸೋದ್ಯಮ ಚೇತರಿಕೆ ಕಾಣ್ತಾ ಇದೆ ಅಂತ. ಇವತ್ತಿನ ಭಾನುವಾರದ ಈ ಒಂದು ಫ್ಲೋ ಅನ್ನು ಗಮನಿಸ್ತಾ ಇದ್ದರೆ ನಿಧಾನವಾಗಿ ಮೈಸೂರಿನ ಪ್ಯಾಲೇಸ್ನಲ್ಲಿ ಮೈಸೂರಿನಲ್ಲಿ ಪ್ರವಾಸೋದ್ಯಮ ಚೇತರಿಕೆಯನ್ನು ಕಾಣ್ತಾ ಇದೆ. ಕಳೆದ ಕೋವಿಡ್ನ ಮೊದಲನೇ ಅಲೆಯ ಸಂದರ್ಭದಲ್ಲಿ, ಮೊದಲ ಅಲೆಯ ನಂತರದಲ್ಲಿ ಪ್ರವಾಸಿ ಸ್ಥಳಗಳ ವೀಕ್ಷಣೆಗೆ ಆರಂಭವಾದಂಥ ನಂತರದಲ್ಲಿ ಈ ಒಂದೇ ವಾರದಲ್ಲಿ ಇಷ್ಟರ ಮಟ್ಟಿಗೆ ಪಿಕಪ್ಪನ್ನು ಪ್ರವಾಸಿಗರ ದೃಷ್ಟಿಯಲ್ಲಿ ಮೈಸೂರು ಕಂಡಿರಲಿಲ್ಲ. ಆದರೆ ಈ ಬಾರಿ ಎರಡನೇ ಅಲೆಯ ನಂತರದ ಸಂದರ್ಭದಲ್ಲಿ ಗಮನಿಸ್ತಾ ಇದ್ರೆ ಪ್ರವಾಸಿಗರ ಸಂಖ್ಯೆಯಲ್ಲಿ ಏರಿಕೆ ಕಾಣ್ತಾ ಇದೆ.